ಇವತ್ತು ಮೇಯರ್ ಕಪ್ ಫೈನಲ್ ಹಂತದಲ್ಲಿ ತಲುಪಿರುವಂತದ್ದೇ ಇವತ್ತು ಡಿ ಸಿ ಆಫೀಸ್ ವರ್ಸಸ್ ಎಸ್ ಪಿ ಆಫೀಸ್ ಕ್ರಿಕೆಟ್ ಪಂದ್ಯಾವಳಿಗಳನ್ನು ನೀವು ಗಮನಿಸುತ್ತೆ. ಡಿ ಎಸ್ ಪಿ ಆಫೀಸ್ ಕಡೆಯಿಂದ 74 ರನ್ಗಳನ್ನು ಗಳಿಸಿರುವಂಥದ್ದು. ಆರು ಓವರ್ನಲ್ಲಿ ಬನ್ನಿ, ತಹಸೀಲ್ದಾರ್ ಮೋಹನ್ ಸರ್ ಇದ್ದಾರೆ, ಮಾತಾಡ್ಸೋಣ. ಸರ್, ಈ ಮ್ಯಾಚು ಗೆಲ್ತೀರಾ ಅನ್ನೋ ನಿರೀಕ್ಷೆ ಇದೆ ಸರ್? ಖಂಡಿತವಾಗಿ ನಮ್ಮಲ್ಲೂ ಅಷ್ಟೇ ಬಲಿಷ್ಠವಾದ ಆಟಗಾರರಿದ್ದಾರೆ. ನಾವು ಏನು ಇದು ತಮಗೆ ಗೊತ್ತಿರೋ ಹಾಗೆ ಚುಟುಕು ಕ್ರಿಕೆಟ್ ಪಂದ್ಯಾವಳಿಗಳ ಲೆಕ್ಕದಲ್ಲಿರುತ್ತೆ. ಸೊ ಆರು ಓವರ್ಗೆ 74 ಅನ್ನೋದು ಏನು ಅಂತ ದೊಡ್ಡ ವಿಷಯ ಅಲ್ಲ. ನಮ್ಮಲ್ಲೂ ಅಷ್ಟೇ ಆಟಗಾರರಿದ್ದಾರೆ. ಕಾದು ನೋಡಿ ಸರ್, ಗೆಲ್ತೀವಿ. ಸರ್, ಈಗ ಆರು ಓವರ್ಗೆ 74 ರನ್ಗಳನ್ನು ಹೊಡೆದಿರುವಂಥದ್ದು, ಈ ಒಂದು ನಿಟ್ಟಿನಲ್ಲಿ ಆರು ಓವರ್ಗೆ 74 ರನ್ ಹೊಡೆಯೋಕ್ಕಾಗುತ್ತಾ? ಖಂಡಿತ ಖಂಡಿತ. ಈಗ ಅವರು ಯಾವ ಥರ ಬ್ಯಾಟಿಂಗ್ ಮಾಡಿದ್ದಾರೆ ಅಂತ ತಮಗೆಲ್ಲ ಗೊತ್ತಿದೆ. ಅದೇ ಥರ ನಮ್ಮಲ್ಲೂ ಅದೇ ಥರ ಅಂತ ಒಳ್ಳೆ ವಿಶೇಷವಾದ ಆಟಗಾರರು ಸಹ ನಮ್ಮಲ್ಲಿದ್ದಾರೆ. ಖಂಡಿತವಾಗಿ ನಾವು ಅದನ್ನು ಅಚೀವ್ ಮಾಡ್ತೀವಿ ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಿರಂತರವಾಗಿ ನೀವು ಕೂಡ ಈ ಕ್ರಿಕೆಟ್ ಅಭ್ಯಾಸ ಇರ್ಬೋದು, ವಾಲಿಬಾಲ್ ಅಭ್ಯಾಸ ಇರ್ಬೋದು ಮಾಡ್ತಾ ಇರ್ತೀರ, ಈ ಒಂದು ನಿಟ್ಟಿನಲ್ಲಿ ಇವತ್ತು ಹೇಗೆ ಅನ್ನಿಸ್ತಾ ಇದೆ ಸರ್? ಖಂಡಿತ. ಏನಂತಂದರೆ ನಾವು ಸ್ಪೋರ್ಟ್ಸ್ ಪರ್ಸನ್ ಅನ್ನೋದು ಇನ್ವಾಲ್ವ್ಮೆಂಟ್ ಎರಡೇ ಇದರಲ್ಲಿ ಇಂಪಾರ್ಟೆಂಟು. ಸೋಲು ಗೆಲುವು ಮುಖ್ಯ ಅಲ್ಲ. ಇನ್ವಾಲ್ವ್ಮೆಂಟ್ ಆದಷ್ಟು ಸಹಿತ ನಮಗೂ ಏನು ವರ್ಕ್ ಪ್ರೆಷರ್ ಇರೋದು ಕಡಿಮೆ ಆಗ್ತದೆ. ಒಂದು ಪಂದ್ಯಾವಳಿಗಳನ್ನ ನೋಡೋದ್ರಲ್ಲಿರ್ಬೋದು ಹಾಡೋದ್ರಲ್ಲಿರ್ಬೋದು ಎರಡು ಅನುಕೂಲ ಆಗುತ್ತೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಸ್ಪೋರ್ಟ್ಸ್ ಪರ್ಸನ್ ಅನ್ನೋದಕ್ಕಿಂತ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗೋದು ಮುಖ್ಯ. ತಹಸೀಲ್ದಾರ್ ಮೋಹನ್ ಸರ್ ಒಂದು ಒಳ್ಳೆ ಮಾತನ್ನು ಹೇಳಿದ್ರು, ಸ್ಪೋರ್ಟ್ಸ್ ಪರ್ಸನ್ ಅನ್ನೋಕ್ಕಿಂತ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗುವಂಥದ್ದು ಮುಖ್ಯ ಅಂತ. ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಗಜೇಂದ್ರ, ಅಮೋಘ್ ಟಿವಿ ತುಮಕೂರು.